ಹಾಯ್, ಈಗ ಕೆಸಿಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಯಾವ ಯಾವ ಪ್ರೊಸೀಜರ್ಸ್ ಇರುತ್ತೆ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದಾವೆ. ಸರಿ, ಈಗ ಕೆಸಿಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ ನಿನ್ನೆ, ಅಂದರೆ ಜೂನ್ 27 ಸ್ಟಾರ್ಟ್ ಆಗಿದೆ. ಜುಲೈ 15 ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಈಗ ಯಾವ್ಯಾವ ವಿದ್ಯಾರ್ಥಿಗಳು ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಿರ್ತಾರೆ, ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ರಿ ಅದರ ಡೀಟೇಲ್ಸ್ ಇರುತ್ತೆ. ಹಾಗೆ ನೀವು ಸಬ್ಮಿಟ್ ಮಾಡಿದಂತಹ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನಿಮಗೆ ಯಾವ್ಯಾವ ಕೋಟಾ ಅಪ್ಲೈ ಆಗುತ್ತೆ ಆ ಇನ್ಫಾರ್ಮೇಷನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ. ಹಾಗೆ ಸೀಕ್ರೆಟ್ ಕೀ ಅಂತ ಒಂದು ಕೀ ಇರುತ್ತೆ. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಲೆಟರ್ಸ್ ಆ್ಯಂಡ್ ನ್ಯೂಮರಿಕಲ್ ವ್ಯಾಲ್ಯೂ, ಸರಿನಾ? ಸೊ ಆ ಸೀಕ್ರೆಟ್ ಕೀ ಇರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ. ಸೊ ಈ ಎಲ್ಲ ಡೀಟೇಲ್ಸ್ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುತ್ತೆ, ಸರಿನಾ? ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ವಿದ್ಯಾರ್ಥಿಗಳಿಗೆ ಕೆ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಆಯಿತು, ಸರಿನಾ? ಸರಿ, ಈಗ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಸಿಗತ್ತೆ, ಅದ್ರ ನಂತರ KCET ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಫೀ ಸ್ಟ್ರಕ್ಚರ್ ಏನಿದೆ ಅದನ್ನು ರಿಲೀಸ್ ಮಾಡ್ತಾರೆ. ಈಗ ಬೇರೆ ಬೇರೆ ಕೋರ್ಸ್ಗಳಿಗೆ ಎಷ್ಟು ಫೀಸ್ ಇರುತ್ತೆ, ನಂತರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದರೆ ಈ ವರ್ಷ ಇಂಜಿನಿಯರಿಂಗ್ಗೆ ಎಷ್ಟು ಫೀಸ್ ಇರುತ್ತೆ, ನಂತರ SNQ ಕೋಟಾಕ್ಕೆ ಎಷ್ಟು ಫೀಸ್ ಇರುತ್ತೆ, ಈ ರೀತಿ ಹಲವಾರು ಡೀಟೇಲ್ಸ್ ಇರುತ್ತೆ ಆ ಒಂದು ಫೀ ಸ್ಟ್ರಕ್ಚರಲ್ಲಿ. ಅದೇ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಕಾಲೇಜ್ಗಳು ಇದ್ದಾವೆ, ಆ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದ್ದಾವೆ, ನಂತರ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಸೀಟ್ಸ್ ರಿಸರ್ವ್ಡ್ ಇದ್ದಾವೆ, ಈ ಎಲ್ಲ ಡೀಟೇಲ್ಸ್ ಏನಿದೆ ಅದನ್ನು ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀಡಿರ್ತಾರೆ. ಅದನಂತರ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಶೆಡ್ಯೂಲ್ ಅನ್ನು ರಿಲೀಸ್ ಮಾಡ್ತಾರೆ. ಇದೆಲ್ಲ ಆದಮೇಲೆ KCET ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಸರಿನಾ? ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಮ್ಮ ಪ್ರಯಾರಿಟಿ ಪ್ರಕಾರ ತಮಗೆ ಇಷ್ಟ ಇರುವಂತಹ ಕಾಲೇಜ್ ಮತ್ತು ಕೋರ್ಸ್ಗಳ ಹೆಸರನ್ನು ಎಂಟ್ರಿ ಮಾಡಿ KEದವರು ತಿಳಿಸಬಹುದು. ಸೊ ಆ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ತಾರೆ. ಅದು ಜುಲೈ ಲಾಸ್ಟ್ ವೀಕ್ ಅಥವಾ August 1st ಸ್ಟಾರ್ಟ್ ಆಗ್ಬೋದು, ಇದುವರೆಗೆ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ ನಂತರ ಆದಷ್ಟು ಬೇಗ ತಿಳಿಸ್ತೀವಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಸರಿನಾ? ನಂತರ ಈ ವಿಡಿಯೋ ಸಹಾಯ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.